फ्रेंड्स वेलकम टू माय चैनल बी स्मार्ट गृहिणी फ्रेंड्स ब्रेकफास्ट सीरीज नली नानिवत्तु माड्ता ब्रेकफास्ट रेसिपी मिनी वेज पैनकेक्स अंत ಈ ಒಂದು ರೆಸಿಪಿ ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುವಂತದ್ದು ಹಾಗೆ ಮೇಲ್ಗಡೆ ಎಲ್ಲ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಹಾಗೆ ಒಳಗಡೆಯಿಂದ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುವಂತ ಒಂದು ರೆಸಿಪಿ ಇದು ತುಂಬಾ ಹೆಲ್ತಿ ಕೂಡ ಹೌದು ಹಾಗೆ ತುಂಬಾನೇ ಟೇಸ್ಟಿ ಕೂಡ ಹೌದು ಹಾಗಿದ್ರೆ ಬನ್ನಿ ನೋಡೋಣ ಈ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ಮೊದಲಿಗೆ ನಾನು ಇಲ್ಲಿ 1 ಬೌಲ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಆದ್ಮೇಲೆ ಒಂದು 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿರುವಂತ ಅಕ್ಕಿನ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ನುಣ್ಣಕ್ಕೆ ಇದನ್ನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನೀವು ಯಾವ ಅಕ್ಕಿ ಬೇಕಿದ್ರೂ ತಗೊಂಡು ರೇಷನ್ ಅಕ್ಕಿ ಅಥವಾ ಮಸೂರ ಅಕ್ಕಿ ಅಥವಾ ಯಾವ ಒಂದು ಅಕ್ಕಿ ನೀವು ಯಾವಾಗಲೂ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರೋ ಆ ಒಂದು ಅಕ್ಕಿಯಿಂದ ಇದನ್ನ ಮಾಡ್ಕೊಬಹುದು ಇದನ್ನ ನುಣ್ಣಕ್ಕೆ ನಾವು ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ಒಂದು ಇದರಲ್ಲಿ ಮಾಡ್ಕೊಬೇಕಾಗುತ್ತೆ ರುಬ್ಬುವಾಗಲೇ ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಉಪ್ಪು ಹಾಕುವಂತ ಅವಶ್ಯಕತೆ ಇರೋದಿಲ್ಲ ನಾನು ರುಬ್ಬಿಕೊಂಡಿರುವಂತ ಹಿಟ್ಟನ್ನು ನಾನು ಇದ ಮಿಕ್ಸಿ ಬೌಲಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ ಆದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು 4 ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತದ್ದು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತದ್ದು ಒಂದು ಕ್ಯಾರೆಟ್ ಸಣ್ಣದಾಗಿ ತುರುಕೊಂಡಿರುವಂತದ್ದು ನಾನು ಇದನ್ನ ಹಾಗೆ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರಲ್ವಾ ಸಬ್ಬಕ್ಕಿ ಸೊಪ್ಪು ಅದನ್ನ ಸ್ವಲ್ಪ ನಾನು ಇದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಯಾವ ಒಂದು ತರಕಾರಿಗಳನ್ನು ಬೇಕಾದರೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಒಂದು ಸಮಯದಲ್ಲಿ ಸೇರಿಸ್ಕೊಬಹುದು ಎಲ್ಲ ತರಕಾರಿಗಳನ್ನು ಕೂಡ ಮಕ್ಕಳಿಗೆ ತಿನ್ನಿಸದಂಗ ಕೂಡ ಆಗುತ್ತೆ ಮಕ್ಕಳಾಗಿ ದೊಡ್ಡವರಾಗಿ ಕೆಲವರಿಗೆಲ್ಲ ತರಕಾರಿ ಇಷ್ಟ ಆಗೋದಿಲ್ಲ ಅಂತವರಿಗೆಲ್ಲ ಕೂಡ ಇದೇ ರೀತಿ ನಾವು ತರಕಾರಿ ತಿನ್ನಿಸಬಹುದು ತುಂಬಾ ಚೆನ್ನಾಗಿರೋದ್ರಿಂದ ತಿನ್ಕೊಳ್ತಾರೆ ಅವರು ಕೂಡ ಎಲ್ಲ ಮಿಕ್ಸ್ ಮಾಡಿದ ಆದ್ಮೇಲೆ ನಾವು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕೊಬೇಕಾಗುತ್ತೆ ಬೇಕಿಂಗ್ ಪೌಡರ್ ಹಾಕಿದ ಆದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಬಿಸಿಯಾಗಿರೋ ತವಾ ಮೇಲೆ ದೋಸೆ ರೀತಿ ಕೂಡ ಹಾಕೊಬಹುದು ಸ್ವಲ್ಪ ದೊಡ್ಡದಾಗಿ ಅಥವಾ ಸಣ್ಣ ಸಣ್ಣದಾಗಿ ಕೂಡ ನೀವು ಹಾಕೊಬಹುದು ನಾನು ಮೊದಲಿಗೆ ಸ್ವಲ್ಪ ದೊಡ್ಡದಾಗಿ ಮಾಡಿ ಹಾಕಿ ಇದನ್ನ ತೋರಿಸ್ತಾ ಇದೀನಿ ನೋಡಿ ಇದು ಸ್ವಲ್ಪ ಸ್ಪ್ರೆಡ್ ಮಾಡಿದೆಲ್ಲ ಆದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ಚೆನ್ನಾಗಿ ಎರಡು ಬದಿನು ಕೂಡ ಬೇಯಿಸ್ಕೊಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಆದಷ್ಟೂ ಎರಡು ಕಡೆ ಕೆಂಪಿಗೆ ಬೆಂದ ಮೇಲೆ ತೆಗೆದು ಬಿಡೋಣ ಈಗ ನೋಡಿ ನಾನು ಸಣ್ಣ ಸಣ್ಣದಾಗಿ ಪ್ಯಾನ್ಕೇಕ್ ರೀತಿ ಮಾಡ್ತಿದ್ದೀನಿ ಸ್ಮಾಲ್ ಸ್ಮಾಲ್ ಆಗಿ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ಮಾಡ್ಲಿಕ್ಕೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೂಡ ಲಿಡ್ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೊಬೇಕಾಗುತ್ತೆ ಎರಡು ಬದಿನು ಕೆಂಪಕ್ಕೆ ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ನಲ್ಲಿ ವಿಡಿಯೋಸ್ನ ನೋಡ್ತಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಷ್ಟೇ ಅಲ್ಲದೆ ನನ್ನ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಎರಡು ಬದಿನು ಕೂಡ ಚೆನ್ನಾಗಿ ಕೆಂಪಕ್ಕೆ ಬೇಯಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ತೆಗೆದು ಬಿಡೋಣ ಫ್ರೆಂಡ್ಸ್ ಇದನ್ನು ಸಾಸ್ ಜೊತೆ ಚಟ್ನಿ ಜೊತೆ ಅಥವಾ ಮೊಸರು ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗೆ ಈಸಿಯಾಗಿ ಹಾಗೆ ತುಂಬಾ ರುಚಿಯಾಗಿರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಅಂತ ನಿಮಗೂ ಕೂಡ ಖಂಡಿತ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ